ಎಸ್ ಮೊದಲನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ? ಸಚಿವರು ಶಾಸಕರ ಬಳಿಯ ಲಂಚ ಕೇಳ್ತಾ ಇದ್ದಾರಾ ಕೆಲಸಗಳನ್ನು ಮಾಡಿಕೊಡೋದಕ್ಕೆ? ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೇನೆ ಅನುದಾನ ಇಲ್ವಾ, ಹಣ ಇಲ್ವಾ ಬಿಡುಗಡೆ ಮಾಡೋದಕ್ಕೆ? ಹರಿಪ್ರಸಾದ್ ಮುನ್ಸ್ಕೊಂಡಿದ್ದಾರೆ, ಏನು ಮಾಡ್ತಾರೆ ಮುಂದೆ? ಹೈಕಮಾಂಡ್ ಹರಿಪ್ರಸಾದ್ ಮುನ್ಸನ್ನು ಶಮನ ಮಾಡೋದಕ್ಕೆ ಕೊಟ್ಟಂತಹ ಸೂತ್ರ ಏನು? ಇದೆಲ್ಲವೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಕಳೆದ ಒಂದು ವಾರದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಪುರುವಾಗ್ತಾ ಇದೆ. ಇದರ ಬೆನ್ನಲ್ಲೇ ಶಾಸಕರು ಪತ್ರ ಬರೆದಿದ್ದರು ಸಿ ಎಂ ಸಿದ್ದರಾಮಯ್ಯನವರಿಗೆ, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ, ನಾವು ಚರ್ಚೆ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದರು. ಬೆಂಗಳೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಸಾಕಷ್ಟು ವಿಚಾರಗಳು ಚರ್ಚೆ ಆದವು. ಆದರೆ ಈ ಹಿಂದೆ ಆಳಂದ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಏನು ಬರೆದಿದ್ದರು ಪತ್ರವನ್ನು, ಅವರು ಬರೆದ ಪತ್ರ ಬೇರೆ, ವೈರಲ್ ಆದ ನಕಲಿ ಪತ್ರ ಬೇರೆ. ಬಟ್ ಅವರು ಪತ್ರವನ್ನು ಬರೆದಿದ್ದು ನಿಜ, ಅನುದಾನ ಬೇಕು, ಸಚಿವ ಸಂಪುಟ ಸಭೆ ಆದಮೇಲೆ ಸಚಿವರು ಕೆಲವೊಂದಿಷ್ಟು ಸಚಿವರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರ ಹಾಕಿದರು. ಅನುದಾನ ಬೇಕು, ನಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ಬಿ ಆರ್ ಪಾಟೀಲ್ ಬರೆದಿದ್ದ ಪತ್ರವನ್ನು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀರಿ ಅಂತ. ಈ ಸಭೆಗೂ ಮುನ್ನ ಶಿವಲಿಂಗೇಗೌಡರು ಮಾತನಾಡಿದ್ರು ಶಾಸಕರು, ಹೌದು ನಮಗೆ ಅಸಮಾಧಾನ ಇತ್ತು, ಈ ಹಿಂದೆ ನನ್ನನ್ನು ಸಚಿವರನ್ನಾಗಿ ಮಾಡಲಿಲ್ಲ ಅಂತ ಅಸಮಾಧಾನ ಇತ್ತು. ಆ ಕ್ಷಣಕ್ಕೆ ಅದು ಸಚಿವ ಸಂಪುಟ ಆದಾಗ ನನ್ನನ್ನು ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೆ, ಮಾಡಲಿಲ್ಲ, ಬೇಜಾರಾಗಿತ್ತು. ಈಗೇನು ಬೇಜಾರಿಲ್ಲ, ಎಲ್ಲೋ ಒಟ್ಟಾಗಿದ್ದೀವಿ, ಏನು ತೊಂದರೆ ಇಲ್ಲ ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ಶಾಸಕರು ಮತ್ತು ಸಚಿವರ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅಸಮಾಧಾನ ಇಲ್ಲ, ಏನಾದರೂ ಇದ್ದರೆ ನಾವು ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಇತ್ಯರ್ಥವನ್ನು ಮಾಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳಿದರು. ಇನ್ನು ಬಿ ಕೆ ಹರಿಪ್ರಸಾದ್ ವಿಚಾರ, ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿದೆ. ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟು ಅವರ ಮುನಿಸನ್ನು ಶಮನ ಮಾಡಿ ಅಂತ ಆದೇಶವನ್ನು ಕೊಟ್ಟಿದೆ. ಹೀಗಾಗಿಯೇ ಮಂಗಳವಾರ ರಾತ್ರಿಯೇ ಡಿ.ಕೆ. ಶಿವಕುಮಾರ್, ಕೆ.ಎಚ್. ಮುನಿಯಪ್ಪ, ಬಿ.ಎಲ್. ಶಂಕರ್ ಎಲ್ಲ ಹೋಗಿ ಮನವೊಲಿಸಿದರು. ಅದಾದಮೇಲೆ ಇವತ್ತು ಬೆಳಗ್ಗೆ ಪರಮೇಶ್ವರ್ ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಬಿ.ಕೆ. ಹರಿಪ್ರಸಾದರನ್ನು ಮಾತಾಡಿಸಿ ಮನವೊಲಿಸಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಸೊ ನೋಡೋಣ, ಶಾಸಕಾಂಗ ಪಕ್ಷದ ಸಭೆ ಆದಮೇಲೆ ಏನೆಲ್ಲ ಇನ್ಸೈಡ್ ನ್ಯೂಸ್, ಏನೆಲ್ಲ ಚರ್ಚೆ ಆಯಿತು, ಅಸಮಾಧಾನ ದೂರ ಆಯಿತಾ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರೋಗುತ್ತಾ, ಅನುದಾನದ ಬಗ್ಗೆ ಶಾಸಕರು ಏನು ಹೇಳಿದರು, ಸೊ ಎಲ್ಲ ಮಾಹಿತಿಯನ್ನು ಮತ್ತಷ್ಟು ಕೊಡುವಂಥ ಪ್ರಯತ್ನವನ್ನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಇನ್ಸೈಡ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದು ಶಾಸಕಾಂಗ ಪಕ್ಷದ ಸಭೆಯ ಸ್ಟೋರಿ. ಇನ್ನು